ವೆಲ್ಕಮ್ ಬ್ಯಾಕ್. ನಾಳೆ ಶುಕ್ರವಾರ ಆಗಸ್ಟ್ 5ನೇ ತಾರೀಕು ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಕರ್ಕೊಂಡು ಹೋಗ್ತೀನಿ ಫುಲ್ ಜನಜಾತ್ರೆ. ಆಸ್ ಯೂಶುವಲ್ ಹಬ್ಬದ ದಿನ ಅಂದ್ರೆ ತಯಾರಿ ಮಾಡ್ಕೊಳ್ಳಕ್ಕೆ ಜನ ಅಂತೂ ಬಂದಿರ್ತಾರೆ. ಜನ ಮುಗಿಬಿದ್ದಿದ್ದಾರೆ. ಹೂವು ಹಣ್ಣು ಖರೀದಿಗೆ ರೇಟ್ ಎಷ್ಟೇ ಗಗನಕ್ಕೆ ಇರಲಿ ಖರೀದಿ ಮಾತ್ರ ಜೋರಾಗಿ ನಡೀತಾರೆ. ಜೊತೆಗೆ ಮಾರುಕಟ್ಟೆ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಇದೆ. ಬ್ರೇಕಿಂಗ್ ನ್ಯೂಸ್. ಮನೆ ವಿಷಯ ತೋರಿಸ್ತೀವಿ. ಈಗ ಬೆಂಗಳೂರಿನ ಕೃಷ್ಣರಾಜ ಮಾರುಕಟ್ಟೆ ಯಪ್ಪ ನನ್ನೆ ದಾವಣಗೆರೆ ಸಮಾವೇಶಕ್ಕಿಂತ ಜಾಸ್ತಿ ಜನ ಕಾಣಿಸ್ತಾ ಇದ್ದಾರೆ ಅನ್ನೋ ತರ ಅಂದ್ರೆ ಹಾಗಿದೆ. ದೊಡ್ಡ ಜಾಗ, ದೊಡ್ಡ ಮಾರುಕಟ್ಟೆ, ಎಲ್ಲಾ ಕಡೆ ಜನ 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 ಜನ, ವಾಹನಗಳು ಮೂವ್ ಆಗೋಕೆ ಚಾನ್ಸೇ ಇಲ್ಲ. ಹೂವು ಹಣ್ಣು ಬಾಳೆಕಂದು ಅವ್ರಿಗೆ ಏನೇನು ಬೇಕು ಹಬ್ಬ ಆಚರಣೆ ಮಾಡೋಕೆ, ಎಲ್ಲ ಖರೀದಿ ಜೋರಾಗಿ ನಡೀತಾ ಇದೆ. ರೇಟ್ ಮಾತ್ರ ಗಗನಕ್ಕೆ ಏರಿದೆ. ಹೂ ರೇಟ್ ಅಂತೂ ಹೇಳಕ್ಕೆ ಆಗ್ತಾ ಇಲ್ಲ, ತುಂಬಾನೇ ರೇಟ್ ಇದೆ. ಏನು 2,500 ಮಲ್ಲಿಗೆ ಹಾರ, ಏನು ಹಬ್ಬ ಮಾಡೋದು ಏನು ಅಂತ ಗೊತ್ತಿಲ್ಲ. ಅದು ಈ ಕೊರೋನಾ ಟೈಮ್ ಅಲ್ಲಿ ಇಷ್ಟ. ಅಂಡ್ ಮೋರ್ ಓವರ್ ತುಂಬಾ ನೋಡಿದ್ರಲ್ಲ ಹೆಂಗಿದೆ ಅಂತ ಮಾರ್ಕೆಟ್, ಉಸಿರಾಡಕ್ಕೂ ಆಗ್ತಾ ಇಲ್ಲ ಅಂತ ಇದು. ಎವ್ರಿಥಿಂಗ್ ಇಸ್ ಹೈಕ್, ಎಲ್ಲಾನು ಜಾಸ್ತಿ. ಅದಕ್ ಮೇಲೆ ಹಾಕ್ಬೋದಾ GST? ಯಾವ್ದ್ರ ಮೇಲೆ ಹಾಕ್ಬೇಕೋ ಅದಕ್ಕೆ ಹಾಕ್ಬೇಕು. ಹಾಲು, ಹೂವು, ಹಣ್ಣು ಇದಕ್ಕೆಲ್ಲ ಹಾಕಿದ್ರೆ ಹೆಂಗೇಳಿ? ಎಲ್ಲ ಬಡವರು ತಗೊಳ್ತಾರೆ, ಸೌಕರ್ಯರು ತಗೊಳ್ತಾರೆ. ಯಾವ್ದ್ರ ಮೇಲೆ ಹಾಕ್ಬೇಕೋ ಅದಕ್ಕೆ ಹಾಕ್ಬೇಕು. ಈ ಹಬ್ಬ ಮಾಡಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆಗೆ ಬಂದಿದ್ದೀನಿ ನಾನು, ಈಗ 7:30 ಆಯ್ತು, ಹೂ ತಗೊಂಡಕ್ ಆಗ್ತಲ್ಲ. ಏನ್ ಮಾಡೋದು, ಮಾಡ್ಬೇಕಿಲ್ವ? ಹಬ್ಬ ರೇಟ್ ಎಲ್ಲ ಜಾಸ್ತಿ ಆಗಿದೆ, ತುಂಬಾ ಪ್ರಾಬ್ಲಮ್ ಇದೆ. ಏನ್ ಒಂದು ಹೂವಿನ ಮಲ್ಲಿಗೆ ಹೂವಿನಾರ ತವಮಾಲೆ ಅಷ್ಟೇ ಇನ್ನ ತಗೋಬೇಕು. ಸರ್ ಮಾರ್ಕೆಟ್ ಜನ ಐತೆ, ವರಲಕ್ಷ್ಮಿ ಹಬ್ಬದ ಜನ ಐತೆ, ವ್ಯಾಪಾರ ಇಲ್ಲ, ಕ್ಲೈಮೇಟ್ ಬೇರೆ ಹಿಂಗೈತೆ, ವೆದರ್ ಬೇರೆ ಸರಿ ಇಲ್ಲ. ಹೂವಗಳು ನೋಡಿ, ಹೂವೆಲ್ಲ ರೇಟ್ ಐತೆ, ಮಂಡಿಯಲ್ಲೆಲ್ಲ ರೇಟ್, ರೈತರೆಲ್ಲ ರೇಟ್, ಕಸ್ಟಮರ್ ನೋಡಿ ಇಷ್ಟು ಏನಕ್ಕೆ ಹೂವೆಲ್ಲ ಹಿಂಗೆ ಡ್ಯಾಮೇಜ್ ಐತೆ, ಹೂವೆಲ್ಲ ಹಿಂಗೆ ಇಷ್ಟು ಬೆಲೆ ಕೊಡೋದು ಅಂತ ಕೇಳ್ತಾರೆ. ಹೂವಗಳೆಲ್ಲ ಜನ ಐತೆ ಸರ್, ವ್ಯಾಪಾರ ಏನು ಅಷ್ಟೇನಿಲ್ಲ. ಸಾಮಾನ್ಯ ಪರ್ದಾ ಬಂದ್ಬಿಟ್ಟು 300-400 ರೂಪಾಯಿ, ಸಾಮಾನ್ಯ ಪರ್ದಾ ಚಂಡುವ ಪರ್ದಾ 200 ರೂಪಾಯಿ, ತೌಮಾಲೆ 1,000 ರೂಪಾಯಿ ನೋಡಿ ಸರ್. ಅದು ಓದ್ ವರ್ಷ ಅಲ್ಲ, 2,000 1,500 ಆಗ್ದು, 800 ರೂಪಾಯಿ ಕೇಳೋರಿಲ್ಲ ನೋಡಿ, ವ್ಯಾಪಾರ ಇಲ್ಲ ಏನಿಲ್ಲ, ಹುಡುಗರುಗಳ ಸಂಬಳಗಳಿಲ್ಲ ನೋಡಿ, ಹುಡುಗರೆಲ್ಲ ಬಂದು ಕರ್ಕೊಂಡ್ ಬಂದಿದ್ದೀವಿ, ಹುಡುಗರು ಸ್ಕೂಲಿಗಳಾಗಲ್ಲ.